ಖಂಡಿತವಾಗ್ಲೂ ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳು ಮಾಡಬೇಕು, ಒಳ್ಳೊಳ್ಳೆ ಕಥೆಗಳನ್ನ ಜನರ ಮುಂದೆ ತರಬೇಕು ಅನ್ನುವಂಥ ಪ್ರಯತ್ನ ಇರುತ್ತೆ. ಮಾಡೋ ಕೆಲಸದಲ್ಲಿ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೆ ಪ್ರತಿ ಪ್ರಶಸ್ತಿಗಳು ಅವನನ್ನು ಪುಷ್ ಮಾಡ್ತಾನೆ ಹೋಗುತ್ತೆ. ಸರ್, ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ, ಅಲ್ಲಿ ಪ್ರಶಸ್ತಿ ತಗೊಂಡಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರು ನಿಮಗೆ ಮಾತನಾಡಿದಂಥ ವಿಷಯಗಳನ್ನ ಅಭಿಪ್ರಾಯ, ಕನ್ನಡ ಸಿನಿಮಾದ ಬಗ್ಗೆ ಒಂದು ಬೇರೆ ವಿಶೇಷವಾದಂಥ ಒಂದು ಗೌರವ ಬರ್ತಾ ಇದೆ. ಆ್ಯಂಡ್ ಮೊದಲು ಕೂಡ ಇತ್ತು, ಇಲ್ಲ ಅಂತಲ್ಲ, ಈಗ ಮತ್ತೆ ಪುನಃ ಅದೊಂದು ಅಂತ ಸಂದರ್ಭ ಕ್ರಿಯೇಟ್ ಆಗ್ತಾರಂತ. ಸೊ ಹಾಗಾಗಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಳ್ತಾರೆ. ನಮ್ಮ ಇಂಡಸ್ಟ್ರಿ ಬಗ್ಗೆ, ಹಿಂದೆ ಮಾಡಿದಂಥ ಲೆಜೆಂಡರಿ ಆ್ಯಕ್ಟರ್ಗಳ ಬಗ್ಗೆನೂ ಕೂಡ ತುಂಬ ಅರಿವಿದೆ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅದೆಲ್ಲ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಅದು ನಮ್ಮ ಪ್ಲ್ಯಾನ್ ಅಂತೂ ಅಲ್ಲ. ಸೊ ಸಿನಿಮಾನ ರೆಕಗ್ನೈಸ್ ಮಾಡ್ತಿದ್ದಾರೆ, ನಮ್ಮ ಕೆಲಸನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತಂದಾಗ ಒಂದು ಖುಷಿಯಾಗುತ್ತೆ. ಅದೆಲ್ಲ ಮತ್ತೆ ಅಪ್ಡೇಟ್ ಮಾಡೋಣ. ಇದೀಗ ಅದೇ ಇಲ್ಲಿ ಮುಗಿತು ಅನ್ಸುತ್ತೆ. ಇನ್ನೀಗ ಫೋನ್ ಆಫ್ ಮಾಡಿದ್ರೆ ಅಲ್ಲ, ಅದೇ ರಿಸೀವರ್ ಮಾರ್ಚ್ ಎಂಡ್ ಇಂದ ಫೋನ್ ಆಫ್ ಮಾಡ್ತಾರೆ, ಯಾರಿಗೂ ಸಿಗಲ್ಲ ಅನ್ನೋಂಥದ್ದು. ಇನ್ನೇನು ಮಾಡೋದು ಅಂದ್ರೆ ಇದೇ ಆಗ್ಬಿಡುತ್ತಲ್ಲ, ಇಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಮುಗೀತು ಆ ಕಾರ್ಯಕ್ರಮ, ಮುಗೀತು. ಸೊ ಈಗ ಕಂಪ್ಲೀಟ್ ಸ್ಟಾರ್ಟ್ ಮ್ಯೂಸಿಕ್ ಅಂದಂಗೆ. ಅದು ಕಂಫರ್ಟಬಲ್ ಅಷ್ಟೇ, ಅದ್ರಲ್ಲಿ ಏನು ವಿಶೇಷತೆ ಏನಿಲ್ಲ. ಅವ್ರಿಗೊಂಥರ ಚೆನ್ನಾಗಿ ಅನಿಸ್ತಿದೆ, ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ರೆಕಗ್ನೈಸ್ ಮಾಡ್ತಾರೆ, ಮಾತಾಡ್ತಾರೆ. ನಮಗೊಂಥರ ಖುಷಿ, ಓಕೆ ನಮ್ಮೂರು ಶೈಲಲ್ಲೇ ಹೋಗ್ತಾ ಇದೀವಲ್ಲ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್.